ಕಮಿಟ್ಮೆಂಟ್ ನೀವು ಹೇಳ್ಬಿಡಿ ಸರ್ ಮ್ಯಾಕ್ಸಿಮಮ್ ಟೈಮ್ ನಿಮಗೆ ಎಷ್ಟು ದಿವಸ ಬೇಕಾಗುತ್ತೆ ತ್ರೀ ಮಂತ್ಸ್ ಕೆಪಿಟಿಸಿಎಲ್ ಜಾಯಿನ್ ತಗೋತೀವಿ ಬಟ್ ಸಿಲ್ಲ ಸರ್ ಡಿಪೆಂಡಿಂಗ್ ಆನ್ ಕೆಪಿಟಿಸಿಎಲ್ ರಿಮೂವಿಂಗ್ ಇದೆಲ್ಲ ಬೇಡ ಸರ್ ಎಷ್ಟು ದಿವಸದಲ್ಲಿ ತೆಗೆದುಕೊಳ್ಳಿ ಎವ್ರಿಥಿಂಗ್ ಇನ್ ತ್ರೀ ಮಂತ್ಸ್ ಅಂಡ್ ಒನ್ ಫೋರ್ ಮಂತ್ಸ್ ಫೋರ್ ಮಂತ್ಸ್ ಅಂಡ್ ದೆನ್ ಇನ್ ದ ಡ್ರೈನ್ ಅಲ್ಲಿ ನಾವು ಆಫ್ಟರ್ ರೈನ್ ಹೋಗ್ತೀವಿ ಡಿಸೆಂಬರ್ ಒಳಗೆ ಕಂಪ್ಲೀಟ್ ಮಾಡ್ತೀವಿ ನೋಡಿ ಸರ್ 700 ಮೀಟರ್ ಆಲ್ ಇನ್ ಟೂರ್ಸ್ ಅಂಡ್ ಯಾವ ರೈನ್ ಸೀಸನ್ ಯಾ ರೈನ್ ಮಾಡಿ ಮಾಡ್ತೀವಿ ಯಾವತ್ತಿಂದ ಚರ್ಚೆ ಶುರು ಮಾಡ್ತೀವಿ ಸರ್ ಇವತ್ತು ಪರ್ಮಿಷನ್ ಕೊಟ್ಟರೆ ನಾವು ಇದನ್ನು ಒಂದು ದಿನ ಕ್ರಿಯೇಟ್ ಮಾಡ್ತೀವಿ ಬಾರ 3 ಮಂತ್ಸ್ ವಾಯ್ ಅವರು ಹೇಳ್ತಾರೆ ಕರೆಕ್ಟ್ ಇದೆ ಇಫ್ ಎವ್ರಿಥಿಂಗ್ ಇಸ್ ಗಿವನ್ ಕ್ಲಿಯರೆನ್ಸ್ ಐ ವಿಲ್ ಡು ಇಟ್ ಇನ್ ಫಿನಿಶ್ ಇನ್ 120 ಡೇಸ್ ಅಂತ ಐ ಅಗ್ರಿ ವಿತ್ ಹಿಮ್ ಮೇ ಬಿ 10% ಜಾಸ್ತಿ ಹಾಕೊಂಡು 3 ಮಂತ್ 4 ಮಂತ್ಸ್ ಅಂದ್ರೆ ಇಟ್ ಮೇ ಸ್ಟ್ರೆಚ್ ಟು 5 ಮಂತ್ಸ್ ಬಟ್ ದ ಪೀಪಲ್ ಇರೋಂಥದ್ದು ಬಿಗ್ಗೆಸ್ಟ್ ಹರ್ಡಲ್ ಇರೋಂಥದ್ದು ಕೆಪಿಟಿಸಿಎಲ್ ಟು ಶಿಫ್ಟ್ ದಟ್ ಇಟ್ ವಿಲ್ ಟೇಕ್ ಮಿನಿಮಮ್ 4 to 5 ಮಂತ್ಸ್ ಅಲ್ಲ ಕೆಪಿಟಿಸಿಎಲ್ ಇವತ್ತು ಅವ್ರು ಪ್ಲಾನ್ ಮಾಡಬೇಕು ಮೇನ್ ರೋಡ್ ಗೆ ಹೋಗ್ತಾರೆ ಸಬ್ ಟ್ರೈನ್ಸ್ ಕ್ರಾಸ್ ರೋಡ್ ಕಟ್ ಮಾಡಕ್ ಆಗಲ್ಲ ಮುಟ್ಟಕ್ ಆಗಲ್ಲ ಈಗ ಇದಕ್ಕೆ ಈ ಸಮಸ್ಯೆ ಒಂದು ಸೊಲ್ಯೂಷನ್ ಕಂಡುಹಿಡಿಯಬೇಕು ಎಲ್ಲರೂ ಪ್ರಯತ್ನ ಮಾಡ್ತಾರೆ ಅದಕ್ಕೆ ಈಗ ಅವರು ಆದಷ್ಟು ಬೇಗ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಈಗ ಸರ್ ನಾವೊಂದು ಕೆಲಸ ಮಾಡ್ಬೋದಾ ತಾವಿವತ್ತು ಅಲ್ಲಿ ಆ ಜಾಗದಲ್ಲಿ ಬೆಸ್ಕಾಮ್ ಕೆ ಪಿ ಟಿ ಸಿ ಎಲ್ ಅವ್ರು ಯಾರು ಇನ್ಚಾರ್ಜ್ ಅಂತಾರೆ ಅವ್ರನ್ನ ಒಂದ್ಸತಿ ನೀವು ಇವತ್ತು ಟೆಕ್ನಿಕಲ್ ಫೀಸಿಬಿಲಿಟಿ ಮಾಡಿ ನಮಗೆ ನಾಳೆ ನೀವು ಮ್ಯಾಕ್ಸಿಮಮ್ ಟೈಮ್ ಇದಕ್ಕೆ ಎಷ್ಟು ಬೇಕಾಗ್ಬೋದು ಅನ್ನೋದು ಒಂದು ಅಪ್ಡೇಟ್ ಮಾಡ್ಬೋದಾ ಅವಾಗ ಅವರಿಗಾಗ್ಲಿ ಅಲ್ಲಿರುವಂತ ಜನಕ್ಕಾಗ್ಲಿ ಕಾನ್ಫಿಡೆನ್ಸ್ ಹಿಂಗ್ ತಗೊಂಡು ಸಾಹೇಬ್ರು ಅವರೆಲ್ಲರೂ ನಾವು ನಿಂತು ಅವ್ರಿಗೊಂದು ನಾವು ಕನ್ವಿನ್ಸ್ ಮಾಡ್ಬೋದು ಟೆಕ್ನಿಕಲ್ ಫೀಸಿಬಿಲಿಟಿ ಬಗ್ಗೆ ಒಂದು ಇದನ್ನು ಕೊಡ್ತೀವಿ ಯಾಕಂದ್ರೆ ಆ ರೋಡ್ ಮಾಡಿ ಸರ್ 12 ವರ್ಷ ಆಯ್ತು ಸರ್ 12 ವರ್ಷ ಆಯ್ತು ಒಂದು ಪೈಸೆ ಖರ್ಚು ಮಾಡ್ಸಿಲ್ಲ ವಿ ಸ್ಟುಡ್ ದಟ್ ಅಷ್ಟು ಕ್ವಾಲಿಟಿ ಮಾಡ್ಸಿದ್ದೀನಿ Sir, can I give one small suggestion? See, two things I'm seeing, sir. Water, when it comes, no, either we have to conduct it away quickly or we have to find a way to store it. If the water is just standing and stagnating, it is a problem. Now, two issues. One, near Sony World, almost 20 years back, there was a big holding pit on a jack well which was used to deal with... The similar, can we not do a similar one near Maharaja Junction also? ಅಲ್ಲಿ ಒಂದು ಹೋಲ್ಡಿಂಗ್ ಪಿಟ್ ಒಂದು ಕ್ರಿಯೇಟ್ ಮಾಡಿ ಸರ್ ಅಲ್ಲಿ ಸೊ ದಟ್ ವಿ ಕ್ಯಾನ್ ಸ್ಟೋರ್ ದಟ್ ಮೆನಿ ಲ್ಯಾಕ್ಸ್ ಆಫ್ ಲೀಟರ್ ಸರ್ ಹೋಲ್ಡಿಂಗ್ ಪಿಟ್ ವಾಟ್ ಐ ಆಮ್ ಸೇಯಿಂಗ್ ಇಸ್ ಲೆಟ್ ಅಸ್ ಟೇಕ್ ಇಟ್ ಸ್ಟ್ರೇಟ್ ಅವೇ ಡೌನ್ ಸರ್ ಹೋಲ್ಡಿಂಗ್ ಪಿಟ್ ತಂದು ಮೇಲ್ ಗ್ರೌಂಡ್ ಓಕೆ ಚಾರ್ಜ್ ಮಾಡಿ ಗ್ರೌಂಡ್ ಚಾರ್ಜ್ ಓಕೆ ಮಾಡಿ ಸರ್ ಬಟ್ ಅಲ್ಲಿ ಮಹಾರಾಜ ಜಂಕ್ಷನ್ ಅಲ್ಲಿ ಒಂದು ಬೇಕು ಪ್ಲಸ್ ದಟ್ ಇಸ್ ದ ಸೈಂಟಿಫಿಕ್ ಎಲ್ಲೆಲ್ಲಿ ಲೋ ಲೈಯಿಂಗ್ ಏರಿಯಾಸ್ ಇದೆ ಅಲ್ಲಿ ದೇರ್ ವಿಲ್ ಬಿ ಅ ಪ್ರೊವಿಷನ್ ಮೇಡ್ ನೀರು ಇಂಜೆಕ್ಷನ್ ವೆಲ್ ಮಾಡ್ಬಿಟ್ಟು ಸೀದಾ ಆಕ್ವಿಫೈಯರ್ ತನಕ ಹೋಗೋದಕ್ಕೆ ವಿತ್ ಅಡಿಕ್ವೇಟ್ ಫಿಲ್ಟರ್ಸ್ ಸೊ ದಟ್ ಗ್ರೌಂಡ್ ವಾಟರ್ ವಿಲ್ ನಾಟ್ ಬಿ ಕಂಟಾಮಿನೇಟೆಡ್ ಅದನ್ನ ಮಾಡೋ ದೃಷ್ಟಿಯಿಂದ ಮಾಡೋಣ ಅಂತ ದಿಸ್ ವಿಲ್ ಬಿ ಕ್ವಿಕ್ ಫಿಕ್ಸ್ ಗ್ರೇಟ್ ಇನ್ ಅಡಿಷನ್ ಟು ದಟ್ BWSSB ಅವರು ಅವ್ರ ಕೆಲಸನ ಇನ್ನು 4 ತಿಂಗಳು ಅವ್ರು ಮಾಡ್ತಾರೆ BWSSB ಅವರು ಅಲ್ಲಿ ಕೆಲಸ ಮಾಡ್ತಾರೆ ಅದು ಎಕ್ಸ್ಪೆಡೈಟ್ ಮಾಡಿದ್ರೆ ವಾಟರ್ ಫ್ಲೋ ಅಲ್ಲಿ ಇನ್ಕ್ರೀಸ್ ನೀವು ಮಾಡಿ ಓಕೆ ಸರ್ ವೆರಿ ಸ್ಮಾಲ್ ಸಜೆಷನ್ ಆನ್ at the main drain there is a work to lay an underground pipeline which is in progress now that is a very cumbersome and difficult task because in the middle of a
sewage flowing drain to be between this and taking pipe? Why what, sir? How do? Ali, my only request is, since you are using a pump anyway to pump, the gradient is in adverse direction, we are using a pump. Why don't we put a simple small pinus on the bed of the thing and take the pipe above? And it will simplify the engineering solution by it will come to 1/5 of the problem, 1/5 of the cost, and 5 times faster in the speed. What is it? Pumping is the sir. Anyway, the whole ground, the pipe over the ground. In the sir, now in the right mere on the drain in the middle sir. But there is water coming in sir. That will stop your sir. No sir, you are pumping guru. Take it. Go up. How do? Drain. So drain. ಇನ್ಫ್ಲೋ ಎಷ್ಟಿದೆಯೋ ಔಟ್ಫ್ಲೋನು ಅದಕ್ಕೆ ನಾವು ಬಿಟ್ಟರೆ ಅಟ್ಲೀಸ್ಟ್ ಇನ್ ಕ್ಲಾಗ್ ಆಗಲ್ವಲ್ಲ ಬಿಟ್ಬಿಡೋದು ಯಾಕೆ ನಾವು ಆಯ್ತು ಔಟ್ಫ್ಲೋ ಬಿಡೋದಲ್ವಾ ಇನ್ಫ್ಲೋ ಎಷ್ಟು MLD ಬರ್ತದೆ ಔಟ್ಫ್ಲೋನು ಅಷ್ಟೇ ಜೋರಾಗಿ ಬಿಟ್ಬಿಡೋದು ಬಟ್ ಹಾಗೆ ಕೂಡ ಈ ಪ್ರಾಬ್ಲಮ್ ಆಗ್ತದೆ ನೀರು ಜಾಸ್ತಿ ಆಗುತ್ತೆ ಅಂತ ಹೇಳಿ 23 ಕೋಟಿ ರೂಪಾಯಿ ಒಂದು ಸಪ್ರೇಟ್ ಡ್ರೈನ್ ಲೆವೆನ್ ಫ್ಲೋರ್ ಹೌದು ಇಡೀ ಇದು ಬೆಳೆ ಬಿಡುತ್ತೆ ಅಂತಿಲ್ಲ ಅಲ್ಲಿಂದ 23 ಕೋಟಿ ರೂಪಾಯಿ ಕಂಡುಕೊಂಡು ಇಂಟ್ರೋ ಪಾರ್ಕ್ವರೆಗೂ ಆಲ್ಮೋಸ್ಟ್ ಮುಂಬೈ ಇತ್ತು ಇನ್ನೊಂದು 23 ಕೋಟಿ ಇಲ್ಲಿಂದ ನಮ್ಮ ಸೋನಿ ಮಾಡಿ ಸಿಕ್ಕರ್ವರೆಗೂ ಕೂಡ ಇರಲಿ ಟ್ರೆಂಚರ್ಸು ಥ್ಯಾಂಕ್ಸ್ ಆಗೋ 23 ಕೋಟಿ ಇದ್ದಿದ್ದು 10 ಕೋಟಿ ಮನೆ ತೆಗೆದು ಯಾರು ಮನೆ ಜನ ಕೇಳಿ 10 ಕೋಟಿ ಇದೆ ಆದರೂ ಮತ್ತೆ ಮನೆ 7 ಕೋಟಿ ನಾನು ಡೆಫಿನೆಟ್ ಮಾಡಿರೋದ್ರಿಂದ ತಗೊಂಡಿದ್ದೀನಿ ಯಾಕೆಂದ್ರೆ 7 ಕೋಟಿ ಕೊಟ್ಟರು ಈ 20 ಕೋಟಿ ನಮ್ಮ ಹತ್ರ ಇದ್ದಿದೆ ಅಷ್ಟೇ ಆ ಕೆಲಸಕ್ಕೂ ಆಗುತ್ತೆ ಅದೇ ತೊಂದರೆ ಇಲ್ಲ ಆಮೇಲೆ ನೀವು ಹೇಳಿದ್ದು ಸ್ಯಾನಿಟರಿದು ಈಗ ನಮ್ಮ NGOನಲ್ಲಿ ಪಂಪ್ ಹೌಸ್ ಕಂಪ್ಲೀಟ್ ಆಗೋಯ್ತು ಪಂಪ್ ಹೌಸ್ ಎಂಟೈರ್ ಬ್ಯಾಂಗ್ಳೂರ್ ಮಾರ್ಕೆಟಿಂದ ಬರೋ ಸ್ಯಾನಿಟರಿ ನೀರೆಲ್ಲ NGOಗೆ ಹೋಗುತ್ತೆ ಪಂಪ್ ಹೌಸ್ ಕಂಪ್ಲೀಟ್ ಆಯಿತು ಅದರಲ್ಲಿ 11 ಮೋಟರ್ಸು 350 HP ಅದು ಫಿಕ್ಸ್ ಆಗೋಗಿದೆ ಪೈಪ್ ಏನಿದೆ ಆ ಪೈಪ್ ನನಗೆ 4000 ಪೈಪ್ ಹಾಕಬೇಕಾಗಿತ್ತು ಅದು ಮಾಡಿದೀವಿ ನಾವು 9 ಪೈಪ್ ಪ್ಲಸ್ ಈಗ ಮಾರ್ಚಲ್ಲಿ ಮಾಡ್ತಾ ಇದ್ದೀವಿ ಕೊರೋನಾ ಬಂತು ಎಲ್ಲ ಸ್ಟಾಪ್ ಆಯಿತು ನನಗೆ ರೋಡ್ ಮೇಲೆ ಪರ್ಮಿಷನ್ ಕೊಟ್ಟಿದ್ದಾರೆ ಸರ್ ನಾನು ಇದುವರೆಗೂ ಮುಗಿಸ್ತಿದ್ದೆ ನನಗೆ ಎಲ್ಲಿಗೆ ಡೇಟ್ ಇದೆ ಸರ್ ಈಗ ಎಷ್ಟಾಗಿದೆ ಪೈಪ್ನಲ್ಲಿ ಬೇರೆ ರೂಟ್ನಲ್ಲಿ ತೊಗೊಂಡು ಹೋಗ್ತೀನಿ ಸರ್ 700 ಮೀಟರ್ ನನಗೆ ಅಲ್ಲಿ ಪರ್ಮಿಷನ್ ಕೊಟ್ಟರೆ ನಾವು ರೋಡ್ನಲ್ಲಿ ಮಾಡಿರ್ತೀವಿ ರೋಡ್ಗೆ ಹೇಗಾದರೂ ದೊಡ್ಡ ರೋಡ್ ಇದೆ ನಾವು ಸ್ವಲ್ಪ ಅದರಲ್ಲಿ ಕರೋನಾ ಇರೋದ್ರಿಂದ ಇತ್ಯಾದಿ ಸ್ವಲ್ಪ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೂವ್ಮೆಂಟ್ ಬೇರೆ ಸ್ವಲ್ಪ ರೆಸ್ಟ್ರಿಕ್ಷನ್ ಇದ್ದೇ ಇರುತ್ತೆ ಈ ಟೈಮ್ಗೆ ನನಗೆ ಪರ್ಮಿಷನ್ ಕೊಟ್ಟರೆ ಐ ವಿಲ್ ಗೋ ಆನ್ ದ ರೋಡ್ ನಾವು ಈಗ ಟ್ರೈನ್ಗಾಗಿ ಮಾಡಲಿಕ್ಕೆ ಆಗಲ್ಲ ಸರ್ ಮಳೆ ಬರ್ತಾ ಇದೆ ಇದು ಸಿಲ್ಟ್ ಅಪ್ ಆಗ್ತಾ ಇದೆ ನಾನು ಸ್ವಲ್ಪ ಸಿಲ್ಟ್ ಹಾಕ್ಕೊಂಡು ಹೊರಗಡೆಯಿಂದ ಸಿಲ್ಟ್ ತಂದು ಪೈಪ್ ಹಾಕಿದ್ದೆ ಸರ್ ಆಮೇಲೆ 15 ದಿವಸ ಹಿಂದೆ ಪ್ಲಾಜ್ ಹೇಳಿದ್ರು ಇನ್ಸ್ಪೆಕ್ಷನ್ ಆಯಿತು ಈಗ ಮಾಡಲಿಕ್ಕಾಗಲ್ಲ ಕರೋನಾ ಇದೆ ತೆಗೆದುಬಿಡಿ ಅಂತ ಹೇಳಿದ್ರು 8 ಮಷಿನ್ ತೆಗೆದಿದ್ದೀವಿ ಎಲ್ಲ ಸಿಲ್ಟನ್ನು ತೆಗೆದಿದ್ದೀವಿ ಒಂದು ಮಷಿನ್ ನೋಡ್ಕೊಂಡಿದ್ದೆ ಅದಕ್ಕೆ ಸ್ವಲ್ಪ ಬೇಯಿಸಬೇಕಾಗಿತ್ತು ಆ ಸಿಲ್ಟ್ ಏನಿದೆ ತೆಗೆದುಬಿಡ್ತೀವಿ ಸರ್ ಆಮೇಲೆ ಸರ್ ನನಗೆ ನವಂಬರ್ವರೆಗೂ ಕೆಲಸ ಮಾಡಲಿಕ್ಕಾಗಲ್ಲ ನಾನು NGP ಟೈಮ್ ಕೊಟ್ಟಿದ್ದೀನಿ ಸೆಪ್ಟೆಂಬರ್ ನನಗೆ ಈಗ ತಪ್ಪಾಗು ಎಷ್ಟು ಬೇಡವರಿಗೆ ಮನವೊಲಿಸಿ ನನಗೆ ಕೊಟ್ಟಿಲ್ಲ ಅಂದರೆ ಭಾಳ ನ್ಯಾಯ ಆಗ್ತದೆ ನನಗೆ ರೋಡ್ ಮೇಲೆ ಮಾಡಿದ್ರೆ ಬಿಟ್ಟರೆ ನಾನು ಐ ವಿಲ್ ಕಂಪ್ಲೀಟ್ ದಿಸ್ ಫಾಸ್ಟ್ ಈಗ ನಾವು ಇದನ್ನು ಬಿಟ್ಬಿಡ್ತೇವೆ ಸರ್ ಈಗ ಇದರಲ್ಲಿ ನಾನು 800 ಮೀಟರ್ ಇದೆ 7 ಮೀಟರ್ ನಮಗೆ ಲಾಸ್ ಆಗ್ತದೆ ಈಗ 35 ಮೀಟರ್ ಲಾಸ್ ಆಗ್ತದೆ ಬಟ್ ಐ ವಿಲ್ ಗೋ ಆನ್ ದ ರೋಡ್ ನಾವು ಆ ರೋಡ್ಗೆ ತಾವು ಪರ್ಮಿಷನ್ ಕೊಟ್ಟಿದ್ದೆ ಹೇಳ್ಬಿಟ್ಟೆ ಆಮೇಲೆ ಈಗ ನಾವು ಎಂಟೈರ್ ನೀರೆಲ್ಲನೂ ಸ್ಯಾನಿಟರಿ ಇದಕ್ಕೆ ಬರುತ್ತೆ ಯಾವುದು SPP ಕಂಪ್ಲೀಟ್ ಆಯಿತು 350 HP 11 ಮೋಟರ್ಸ್ 200 MLD ಕೆಪಾಸಿಟಿ ಇದೆ ಸರ್ ಫುಲ್ ಕಂಪ್ಲೀಟ್ ಆಗಿದೆ ಆಗಿದೆ ಕಂಪ್ಲೀಟ್ ಆಗೋಗಿದೆ ಈಗ ಪೈಪ್ ಲೈನ್ ಹಾಕ್ಬೇಕು ಇವ್ರು ಪೈಪ್ ಲೈನ್ ಹಾಕೊಂಡು ಬರ್ತಾ ಇದ್ದಾರೆ ನಾವು ಎಲ್ಲ ಪರ್ಮಿಷನ್ಸು ಹೇಳಿದ ಕಡೆಲ್ಲ ಪರ್ಮಿಷನ್ ಕೊಟ್ಟಿರ್ತೀವಿ ಹೇಳಿದ ಕಡೆ ಒಂದೇ ಪಟ್ವ ಇಲ್ವಾ ಹೇಳಿ ಹೇಳಿದ್ರೆ ಒಂದು ಕಡೆ 9 ಕಡೆ ಓಪನ್ ಮಾಡಿದ್ದಾರೆ ಸಾಲ ಮಾತ್ರ ಏನು ಎಷ್ಟು 9 ಕಡೆ ಓಪನ್ ಮಾಡಿದ್ದಾರೆ 9 ಕಡೆ ಓಪನ್ ಮಾಡಿ ಮಾಡ್ತಾ ಇದ್ದಾರೆ ಕೆಲಸ ಅದೇನಾಗ್ತಾ ಇದೆ ಅಂದರೆ ಈ ಕರೋನಾ ಬಂತು ಅದರಲ್ಲಿ ಸ್ವಲ್ಪ ನಿಧಾನ ಆಯಿತು ಆಮೇಲೆ ಇನ್ನೊಂದು ಎಸ್ಟಿ ಬೆಡ್ಡಲ್ಲಿ ಒಂದು ರೋಡಲ್ಲಿ ತೊಗೊಂಡೋಗಿತ್ತು ಎಸ್ಟಿ ಬೆಡ್ಡಲ್ಲಿ ಏನಾಗುತ್ತೆ ಆ ರೆಸಿಡೆಂಟ್ ಎಲ್ಲ ಗಲಾಟೆ ಅವರು ಅವ್ರ ರೆಸಿಡೆಂಟ್ ಗಲಾಟೆ ಮಾಡಿದ್ರು ಆಮೇಲೆ ನಾವು ಏನು ಮಾಡ್ತೀವಿ ಆಲ್ಟರ್ನೇಟು ನಾವು ಟ್ರೈನಲ್ಲಿ ಮಾಡ್ತೀವಿ ಅದೆಲ್ಲ ಒಂದು ವರ್ಷ ಆಗೋದು ಅವ್ರಿಗೆಲ್ಲ ಕೋಆಪ್ರೇಟಿವ್ ಕೊಡ್ತೀವಿ ಅವರು ಸರ್ ನವಂಬರ್ನಲ್ಲಿ ಸರ್ ಫಸ್ಟ್ ನಾವು ರೋಡ್ ಮೇಲೆ ಬರ್ತೀವಿ ಫುಲ್ ರೋಡ್ ಮೇಲೆ ಬರಬೇಕಾಗಿತ್ತು ಬರ್ಬೇಕಿತ್ತು ತಾವು ಹೇಳಿದ ಮೇಲೆ ನಾವು ಡ್ರೈನ್ ಬಂದಿವಿ ಸರ್ ಅಲ್ಲೂ ಕೂಡ ನಮಗೆ ಜನವರಿವರೆಗೂ ಪರ್ಮಿಷನ್ ಆಗಿಲ್ಲ ಸರ್ ಅವೆಲ್ಲ ಬಂದಿ ಬಿಟ್ಟಿಲ್ಲ ಈಗ ನಾವು ಕೆಲಸ ಮಾಡ್ಲಿಕ್ಕೆ ಹೋಗ್ತೀವಲ್ಲ ಸರ್ ಇದು
ಇದು ಮಾಡ್ಕೊಂಡು ಸಿಲ್ಟ್ ಮಾಡ್ಕೊಂಡು ಬ್ಯಾರಿಯರ್ ಮಾಡ್ಕೊಂಡು ಹೋಗ್ತೀವಿ. ಸ್ವಲ್ಪ ಮಳೆ ಬಂದಾಗ ಬ್ಯಾಕಪ್ ಆಗ್ತಾ ಇದೆ ಅಲ್ಲಿ. ಅವ್ರಿಗೆ ಬಂದು ಬಂದು ಗಲಾಟೆ ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ದು ಒನ್ ಮಂತ್ ಮೀಟರ್ ಪೊಲೀಸ್ ಬರುತ್ತದೆ ಬಿಬಿಎಂಪಿಂದ ಮಾಡಿದೀನಿ ಸರ್, 900 ಮಾಡಿದೀನಿ ಸರ್. ಈಗ ಎಸ್ ಟಿ ಬೆಡ್ಗೆ ಪರ್ಮಿಷನ್ ಕೊಟ್ಬಿಟ್ರೆ ಸರ್ ನಾನು ಈಗ ಉಳಿದು ಕೆಲಸ ರೋಡ್ ನಲ್ಲಿ ಮಾಡಿ ಲೀಕ್ ಮಾಡ್ತೀನಿ. 60 ವರ್ಷದ ಕೆಳಗೆ ಇದೇ ಇರಲಿಲ್ಲ ಈಗ ಏನಾಗಿದೆ ಅಂದ್ರೆ ಡಿಸೆಂಟ್ ಅನಿವಾರ್ಯ ಆಗಿದೆ. ಇವಾಗ ಆಲ್ರೆಡಿ ಟೆಂಡರ್ಸ್ ಕೊಟ್ಟು ಅದನ್ನ ಡಿಸೆಂಟ್ ಮಾಡ್ತಾ ಇದ್ದಾರೆ. ಬಟ್ ಅದ್ರ ಜೊತೆಗೆ ಏನಾಗುತ್ತೆ ಅಂತಂದ್ರೆ ಎಸ್ ಟಿ ಪಿ ಪ್ಲಾಂಟ್ಸ್ ನೀವು ಕ್ಲಿಯರ್ ಕೂಡ ಹಾಕ್ಬೇಕಿದ್ರ ಜೊತೆ. ಯಾಕೆಂತಂದ್ರೆ ಇದೆಲ್ಲ ಒಂದುಕೊಂಡು ಯಾಕೆಂತಂದ್ರೆ ಏನಾಗುತ್ತೆ ಅಂದ್ರೆ ಸುವೇಜ್ ನೀರಲ್ಲೇ ಸಿಲ್ಟ್ ಆಗುವಂಥದ್ದು. ನೀವು ಸ್ಟ್ರಾಂಗ್ ವಾಟರ್ ಡ್ರೈನ್ ಅಲ್ಲಿ ಮಳೆ ನೀರಲ್ಲಿ ನಿಮ್ಗೆ ಸಿಲ್ಟ್ ಆಗಲ್ಲ. ಇಟ್ ಈಸ್ 100 times ಮೋರ್ ಯಾವ್ದ್ರಲ್ಲಿ ಸುವೇಜ್ ಅಲ್ಲಿ ನಿಮ್ಗೆ ಸಿಲ್ಟಪ್ ಆಗೋದು, ಮಳೆ ನೀರಲ್ಲಿ ಆಗೋದಿಲ್ಲ. ಸೊ ಅದಕ್ಕೇನೆ ನಾವು ಈ ಟ್ರೀಟ್ಮೆಂಟ್ ಪ್ಲಾಂಟ್ಸು ಇದ್ರ ಬಗ್ಗೆ ಈ ಸಿಲ್ಟ್ ಹೋಗ್ತಿರೋದಿದೆ ಅನ್ನೋದು ಇದನ್ನು ಕೂಡ ಒಂದು ಲಾಂಗ್ ಟರ್ಮ್ ಸೊಲ್ಯೂಷನ್ ಕೂಡ ನಾವು ನೋಡಬೇಕಾಗುತ್ತೆ ಇದು. ಆಮೇಲೆ ನೀವು ಇನ್ನೊಂದು ಏನಾಗಿದೆ ಅಂತಂದ್ರೆ ನೀವು ಸ್ಟಾಪ್ ವಾಟರ್ ಡ್ರೈನ್ ಕರ್ಕೊಂಡು ಹೋಗ್ತಾ ಇದ್ದೀರಾ, ನೀವು ಎನ್ಕ್ರೋಚ್ಮೆಂಟ್ಸ್ ಎಲ್ಲಾಗಿದೆ ಅದ್ರ ಬಗ್ಗೆ ನೀವು ಯೋಚನೆ ಮಾಡ್ತೀರಾ? ಹ್ಯಾವ್ ಯು ಡನ್ ಎನಿಥಿಂಗ್ ಮೇಡಮ್? ಏನು ಮಾಡಿದ್ದೀರಾ ನೀವು? ಎರಡು ಪ್ರಾಜೆಕ್ಟ್ ಬರ್ತಾ ಯಾವ ತರ ನೀವು ಇವಾಗ ನೀವು ಹೊಸ ಹೊಸದಾಗಿ ರೋಡ್ ಅಲ್ಲಿ ಮಾಡ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ರೆ ಹಳೆ ವಾಟರ್ ಸ್ಟ್ರಾಂಗ್ ವಾಟರ್ ಡ್ರೈನ್ಸ್ ಏನಾಯ್ತು? ವೇರ್ ಆರ್ ದ ಓಲ್ಡ್ ಸ್ಟ್ರಾಂಗ್ ವಾಟರ್ ಡ್ರೈನ್ಸ್? ಈ ಒಂದು ಪ್ರಾಂತ್ಯ ಅದಕ್ಕೆ ಈ ವರ್ಷದ ಅದೇ ಪ್ಯಾರಲಲ್ ಡ್ರೈನ್ ಅಂತ ಒಂದು ಏನು ಐಸೋಲೇಟ್ ಮಾಡ್ಬೇಕು ಅಂತ ಇದೀವಿ ಸರ್. ಅದನ್ನ ಅದರಿಂದಾಗಿ ಈ ಏರಿಯಾದಲ್ಲಿ ನಾವು ಎಫೆಕ್ಟ್ ಆಗಿದೆ ಟೋಟಲ್. ಅದರಿಂದಾಗಿ ಈ ಆ ಡ್ರೈನ್ನ ಕಂಪ್ಲೀಟ್ ಆಗಿ ಐಸೋಲೇಟ್ ಮಾಡಿಬಿಡ್ಬೇಕು. ಆ ದೊಡ್ಡ ಸ್ಟಾರ್ಮಾಟರ್ ಡ್ರೈನ್ K100 ಐಸೋಲೇಟ್ ಮಾಡಿ ಈ ಒಂದು ಏರಿಯಾಗೆ ಪ್ರಾಂತ್ಯಕ್ಕೆ ಸಪ್ರೇಟ್ ಆಗಿ ಒಂದು ಪ್ಯಾರಲಲ್ ಡ್ರೈನ್ ಮಾಡಬೇಕು ಅಂತ ಮಾಡಿದ್ವಿ. ಈಗಾಗಲೇ ಕಾಮಗಾರಿ ಅನುಮೋದನೆ ಆಗಿದೆ ಸರ್. 2018-19 ಆಗುತ್ತೆ ಕಾಮಗಾರಿ ವರ್ಕ್ ಆಗೋ ಕೊಟ್ಟು ಆಗಲೇ 1,200 meters ಆಗಿದೆ ಸರ್. ಇನ್ನು 1,200 meters ರಸ್ತೆಯಲ್ಲಿ ಮಾಡಬೇಕಾಗಿದೆ ಸರ್. ಅದು ಫೆನ್ಸ್ಲೆಸ್ ಮಾಡಬೇಕು ಅಂತ ಇದೆ ಸರ್. ಅದು ಒಂದು ಸ್ವಲ್ಪ ಇನ್ನೂ ಒಂದು 3-4 months ಆಗುತ್ತೆ ಸರ್. ಅದಕ್ಕೆ ಪ್ಯಾರಲಲ್ ಗುಣ ಅದ್ರ ಜೊತೆ ಇವಾಗ ಶಾರ್ಟ್ ಟರ್ಮ್ ಪ್ಲಾನ್ಸ್ ಅಲ್ಲಿ ಸರ್ ನಾವು ಇವಾಗ ಗೇಟ್ಸ್ ಅಳವಡಿಸಿದ್ದೀವಿ. ಫಸ್ಟ್ ಗೇಟ್ಸ್ ತರ ಸರ್ ಯಾವಾಗ ಸ್ಟಾಮ್ ವಾಟರ್ ಡ್ರೈನಲ್ಲಿ ನೀರು ಜಾಸ್ತಿ ಎತ್ತರ ನಡೀತಾ ಇರ್ತದೆ ಅವಾಗ ಆ ಕ್ರೆಸ್ಟ್ ಗೇಟ್ನ ಕೆಳಗಡೆ ಇಳಿಸ್ಬಿಟ್ಟಿರ್ತೀವಿ ಸರ್. ಸೊ ದಟ್ ಆ ವಾಟರ್ ಶುಡ್ ನಾಟ್ ಎಂಟರ್ ದಿಸ್ ಲೊಕ್ಯಾಲಿಟಿ. ಸೊ ಹಾಗಾಗಿ ಸ್ವಲ್ಪ ಅವಾಯ್ಡೆಡ್ ಸರ್. ಇವಾಗ ಏನಿದ್ರು ಇಲ್ಲಿ ಏನು ಮಳೆ ಬೀಳುತ್ತೆ ಆ ಮಳೆ ಹಾಗೆ ನಿಂತಿರುತ್ತೆ ಸರ್. ಅಲ್ಲಿ ಸ್ಟಾಮ್ ವಾಟರ್ ಡ್ರೈನಲ್ಲಿ ಯಾವಾಗ ವಾಟರ್ ಲೆವೆಲ್ ಡೌನ್ ಆಗುತ್ತೆ ಆ ಡೌನ್ ಆದ ತಕ್ಷಣ ನಾವು ಇದೇ ಕ್ರೆಸ್ಟ್ ಗೇಟ್ಸ್ನ ತೆಗಿತೀವಿ ಸರ್. ಅದು ಫಿಸಿಕಲಿ ತೆಗಿಬೇಕು ಸರ್, ತೆಗಿತಾ ಇದ್ದೀವಿ. ಸೊ ಆವಾಗ ಅವಾಯ್ಡ್ ಆಗಿ ಸರ್ ಹೇಳ್ದಂಗೆ ಇಲ್ಲಿ ಇವತ್ತಿನ ಮಳೆ ಸ್ವಲ್ಪ ಫ್ರೀಕ್ವೆನ್ಸಿ ಜಾಸ್ತಿ ಇದೆ ಸರ್. ಹಾಗಾಗಿ ಪದವನ್ ಫ್ರೀಕ್ವೆನ್ಸಿ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಇದಾಯಿತು ಏನಾದರೂ ಸರ್. ಈ ವರ್ಷನೂ ಮಳೆ